I love you, Nanjutta. I love you. ನೋಡಿ, ನೀವು ನನ್ನ ಜೊತೆ ಈ ರೀತಿ ಸ್ನೇಹ ಬೆಳೆಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದರೆ ನಾನು ನಿಮ್ಮನ್ನು ಕಣ್ಣೆತ್ತಿ ಕೂಡ ನೋಡ್ತಿರ್ಲಿಲ್ಲ. ನನಗೂ ಪ್ರೀತಿಗೂ ಬಹಳ ದೂರ. ದಯವಿಟ್ಟು ಕ್ಷಮಿಸಿ. ಹಲೋ ಹಲೋ. ಈಗ ನಿಮ್ಮನ್ನು ಬಿಟ್ಬಿಟ್ಟು ಹೋದ್ರಲ್ಲ, ಯಾರವರು? ನಮ್ಮ ಡ್ಯಾಡಿ. ಓ, ಬರ್ತೀರಾ? ಹೋಗೋಣ. ಯಾವ ಕಡೆ? ಕುವೆಂಪು ನಗರ. ಇಲ್ಲ, ನಾನು ಆ ಕಡೆ ಬರಲ್ಲ. ನಾನು ರಾಜಾಜಿನ ಕಡೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಆ ಕಡೆನೆ ಹೋಗೋಣ. ದಯವಿಟ್ಟು ಕ್ಷಮಿಸಿ, ಇವತ್ತು ನನ್ನ ಆಟೋ ಎಂಗೇಜ್ ಆಗಿದೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇಲ್ಲ ಅನ್ಬೇಡಿ, ಪ್ಲೀಸ್. ಏನೋ ಮುಖ್ಯವಾಗಿ ಮಾತಾಡಬೇಕು ಅಂತ ಹೇಳಿದ್ರಿ. ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಣ ಅಂತ. ಏನು ಹೇಳಿ? ಒಂದು ಹೆಣ್ಣು ಒಬ್ಬರ ಹತ್ರ ತುಂಬ ವರ್ಷಗಳಿಂದ ಇತ್ತು. ಆ ವ್ಯಕ್ತಿ ಸ್ಮಗ್ಲರು, ಗ್ಯಾಂಗ್ಸ್ಟರು ಅಂತ ಗೊತ್ತಾದ್ರೆ ಆ ಹೆಣ್ಣು ಏನ್ ಮಾಡ್ಬೇಕು? ಅಂತ ವ್ಯಕ್ತಿಯಿಂದ ದೂರ ಇರಬೇಕು. ಅವ್ರು ಯಾರೇ ಆಗಿದ್ರು, ಯಾರಾದ್ರೇನು, ಕೆಟ್ಟವನ್ ಕೆಟ್ಟವನ್ ತಾನೆ. ಅಂಥ ವ್ಯಕ್ತಿ ಯಾರು ಗೊತ್ತಾ? ಯಾರು? ನಮ್ಮಪ್ಪ. ಇನ್ನೊಂದು ವಿಷಯ ಹೇಳಿ. ಒಬ್ಬರ ಹತ್ರ ಒಂದು ಹೆಣ್ಣು ಕೆಲವು ದಿನಗಳಿಂದ ಸ್ನೇಹ ಬೆಳೆಸ್ಕೊಂಡು ವ್ಯಕ್ತಿ ಒಳ್ಳೆಯವನು, ಮನುಷ್ಯತ್ವಕ್ಕೆ ಬೆಲೆ ಕೊಡೋನು ಅಂತ ಗೊತ್ತಾದ್ಮೇಲೆ ಆ ಹುಡುಗಿ ಏನ್ ಮಾಡ್ಬೇಕು? ಇಷ್ಟ ಆಗಿದ್ರೆ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು. ಅವ್ರು ಯಾರೇ ಆಗಿದ್ರು ಪರವಾಗಿಲ್ವಾ? ಮನ್ಸಿಗೆ ಹಿಡಿಸಾದ್ಮೇಲೆ ಯಾರಾದ್ರೇನು? ಅವ್ರು ಯಾರು ಗೊತ್ತಾ? ನೀವೇ. ಐ ಲವ್ ಯು ನಂಜುಟ. ಐ ಲವ್ ಯು. ನೋಡಿ, ನೀವು ನನ್ನ ಜೊತೆ ಈ ರೀತಿ ಸ್ನೇಹ ಬೆಳೆಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದರೆ ನಾನು ನಿಮ್ಮನ್ನು ಕಣ್ಣೆತ್ತಿ ಕೂಡ ನೋಡ್ತಿರ್ಲಿಲ್ಲ. ನನಗೂ ಪ್ರೀತಿಗೂ ಬಹಳ ದೂರ. ದಯವಿಟ್ಟು ಕ್ಷಮಿಸಿ. ನಂಜುಂಡ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಎಷ್ಟು ಹೊತ್ತಾದ್ರೂ ಸರಿ, ಎಷ್ಟು ದಿನಗಳಾದ್ರೂ ಸರಿ, ನನ್ನನ್ನು ನೀವಾಗ ಬಂದು ಕರ್ಕೊಂಡು ಹೋಗೋವರೆಗೂ ಈ ಜಾಗ ಬಿಟ್ಟು ಕರ್ಲಲ್ಲ ನಾನು. ಖಂಡಿತ ಈ ಜಾಗ ಬಿಟ್ಟು ಕರ್ಲಲ್ಲ ನಾನು. ನಾನು ಮನಸ್ಸು ಬದಲಾಯಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಿ. ಮಾನವೀಯತೆ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೀನಿ. ಯಾವುದೇ ಒಬ್ಬ ಮನುಷ್ಯನ ವಿಷಯದಲ್ಲಿ ಅವನ ಬಗ್ಗೆ ಗೊತ್ತಿಲ್ಲದೇನೆ ನೀವು
ಈ ರೀತಿ ತೀರ್ಮಾನ ತಗೊಳ್ಳೋದಷ್ಟು ಒಳ್ಳೇದಲ್ಲ. ನಿಮ್ಮ ದೃಷ್ಟಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಏನರ್ಥನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ದೃಷ್ಟಿನಲ್ಲಿ ಪ್ರೀತಿ ಅನ್ನೋದು ಗಂಡು ಹೆಣ್ಣು ಇವರ ಮಧ್ಯೆ ಹುಟ್ಟೋ ನಂಬಿಕೆ, ಅದನ್ನು ಇಬ್ಬರು ಹಾಳು ಮಾಡ್ಕೋಬಾರ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ವಿಶಿಷ್ಟವಾದ ಪಾತ್ರ ವಹಿಸ್ತಾಳೆ. ಎಲ್ಲಿಲ್ಲ ಹಾಗೆ, ಎಲ್ಲ ಜಾಗದಲ್ಲೂ ಇದ್ದಾಳೆ. ಈ ಭೂಮಿಯಿಂದ ದೇವಸ್ಥಾನದಲ್ಲಿರೋ ದೇವತೆ ತನಕ ನಾವು ಅವಳನ್ನ ನೋಡ್ತೀವಿ, ಪೂಜಿಸ್ತೀವಿ, ಆರಾಧಿಸ್ತೀವಿ. ತಾನು ಎಲ್ಲ ಜಾಗದಲ್ಲೂ ಇರೋಕ್ಕಾಗಲ್ಲ ಅಂತಾನೆ ದೇವರು ಹೆಣ್ಣನ್ನು ಸೃಷ್ಟಿ ಮಾಡ್ದ ಅಂತ ತಿಳಿದವ್ರು ಹೇಳ್ತಾರೆ. ಅಂಥ ಹೆಣ್ಣಿನ ಬಗ್ಗೆ ನನಗೆ ಬಹಳ ಗೌರವ ಇದೆ. ನೋಡಿ, ನನ್ನ ಜೀವನದಲ್ಲಿ ಇದುವರೆಗೂ ನಡೆದಿದ್ದಲ್ಲ ದೇವರು ಒಳ್ಳೇದಕ್ಕೆ ಮಾಡಿದ್ದಾನೆ ಅಂತ ನಂಬ್ಕೊಂಡಿರೋ ನಾನು ಒಂದು ಗಂಡು ಹೆಣ್ಣನ್ನು ಸೇರಿಸೋ ನಾವು ನಾವಿಬ್ಬರೂ ಸೇರಬೇಕು ಅನ್ನೋದೇ ಅವನ ಇಚ್ಛೆ ಆಗಿದ್ರೆ ಅದನ್ನು ತಪ್ಪಿಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಹಾಂ,